ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಹಿಟ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಈ ವಿಡಿಯೋದಲ್ಲಿ ಒಂದು ಕಾಲದಲ್ಲಿ ಅಂದರೆ ಒಂದು ಜಮಾನದಲ್ಲಿ ನಮ್ಮ ಕಾಮಿಡಿ ಆ್ಯಕ್ಟ್ರೆಸ್ ಯಾರ್ಯಾರಿದ್ದರು, ಅವರು ಅವ್ರದ್ದೇ ಆದ ಒಂದು ನಟನಾ ಪ್ರತಿಭೆಯಿಂದ ನಮ್ಮನ್ನೆಲ್ಲ ಹೇಗೆ ನಗಿಸಿ ನಮ್ಮನ್ನು ಸಂತೋಷ ಪಡಿಸಿದರು ಅಂತ ಆ್ಯಕ್ಟ್ರ್ ನಮ್ಮೊಂದಿಗೆ ಈಗಿಲ್ಲ. ಅಂತಹ ಲೆಜೆಂಡ್ರಿ ಆ್ಯಕ್ಟ್ರೆಸ್ನ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಾಲಕೃಷ್ಣ ಅವರು, ಇವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಅಂಥ ದೊಡ್ಡ ಕಲಾವಿದ, ಹಾಗೇ ಅಷ್ಟೊಂದು ಒಳ್ಳೆ ಕಲಾವಿದನ ನಾವು ಇವತ್ತವರೆಗೂ ಸಿನಿ ರಂಗದಲ್ಲಿ ನಾನಂತೂ ನೋಡಿಲ್ಲ ಸ್ನೇಹಿತರೆ. ಅಂತಹ ಒಳ್ಳೆಯ ಆ್ಯಕ್ಟರ್ ಅಂತಲೇ ಹೇಳಬಹುದು. 1911 ಅರಸೀಕೆರೆಯಲ್ಲಿ ಜನಿಸಿದ ನಮ್ಮ ಬಾಲಕೃಷ್ಣರವರು ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿದರು. ಇವರ ಜೀವನದಲ್ಲಿ ನಡೆದಂತಹ ಒಂದು ದುರ್ಘಟನೆ ಅಂತೂ ನಾವು ಈಗಲೂ ಕೂಡ ಆ ವಿಷಯನ ಕೇಳ್ತು ಅಂತಂದರೆ ಕಣ್ಣೀರು ಬರುತ್ತೆ. ಅಂತಹ ಒಂದು ಘಟನೆ ನಡೆದಿದೆ ಇವರ ಜೀವನದಲ್ಲಿ. ಇವರ ತಂದೆಗೆ ಮೈಯಲ್ಲಿ ಹುಷಾರಿಲ್ಲದ ಕಾರಣ ಬಾಲಕೃಷ್ಣ ಅವರ ತಾಯಿ ಬಾಲಕೃಷ್ಣರವರನ್ನು 8 ರೂಪಾಯಿಗೆ ಇವ್ರನ್ನ ಮಾರ್ತಾರೆ. ಹೀಗೆ ಮಾರಿದ ನಂತರ ಆ ಯಾರು ಇವ್ರನ್ನ ತಗೊಂಡಿದ್ರಲ್ಲ ಚಿಕ್ಕ ವಯಸ್ಸಿನಲ್ಲಿ, ಅವರು ಬಾಲಕೃಷ್ಣರವರನ್ನು ಸರಿಯಾಗಿ ನೋಡಿಕೊಳ್ಳದಿದ್ದಾಗ ಇವರು ಅಲ್ಲಿಂದ ಓಡಿ ಬರ್ತಾರೆ. ನಂತರ ಇವರು ಮಾಡದ ಕೆಲಸವಿಲ್ಲ, ಇವರು ಪೇಂಟರಾಗಿ ತಮ್ಮ ಜೀವನ ವೃತ್ತಿಯನ್ನು ಶುರು ಮಾಡ್ತಾರೆ. ಅಂದರೆ ಡ್ರಾಮಾ ಕಂಪನಿಗಳಲ್ಲಿ ಪೇಂಟರಾಗಿ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ಹಾಗೆಯೇ ನಂತರ ಅದೇ ಡ್ರಾಮಾ ಕಂಪನೀಸಲ್ಲಿ ಟಿಕೆಟ್ ಕಲೆಕ್ಟರಾಗಿ ಕೂಡ ತಮ್ಮ ಜೀವನವನ್ನು ನಡೆಸ್ತಾರೆ. ತದನಂತರ ಡ್ರಾಮಾ ಪರದೆ ಮೇಲೆ ಇವರು ತಮ್ಮ ನಟನ ಕೌಶಲ್ಯವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ನಂತರ ಇವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನೋಡಿ ಬಿ ಆರ್ ಪಂತುಲೂರವರು ಅವರ ಚಿತ್ರದಲ್ಲಿ ಇವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಹೀಗೆ ಚಾನ್ಸ್ ಪಡೆದ ಇವರು ಯಾವತ್ತೂ ಹಿಂದೆ ತಿರುಗಿ ನೋಡಲಿಲ್ಲ. ಬರೋಬ್ಬರಿ 560 ಚಿತ್ರಗಳಲ್ಲಿ ಅವ್ರದ್ದೇ ಆದ ಒಂದು ಹಾಸ್ಯ ಪ್ರತಿಭೆನ ತೋರಿಸಿ, ಹಾಗೆಯೇ ವಿಲಕ್ಷಣ ಪಾತ್ರಗಳಲ್ಲಿ ಕೂಡ ನಟಿಸಿ ಸೈ ಎನಿಸಿಕೊಂಡ್ರು. ಈಗಿನ ಕಾಲದ ಕಾಮಿಡಿ ಆ್ಯಕ್ಟ್ರೆಸ್ಗೂ ಇವರು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳಬಹುದು. ಆಗಿನ ಕಾಲಕ್ಕೇ ಒಂದು ಸ್ಟುಡಿಯೋ ಕಟ್ಟಣ ಒಬ್ಬೊಬ್ಬರು 1 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಕೇಳಿದ ಮಹಾನ್ ಕಲಾವಿದ ಬಾಲಕೃಷ್ಣರವರು. ಇಂತಹ ವ್ಯಕ್ತಿಗಳು, ಇಂತಹ ನಟರು ಕನ್ನಡ ಚಿತ್ರರಂಗದಲ್ಲಿ ನಾವು ಹುಡುಕಿದ್ರೂ ಸಿಗಲ್ಲ. ಆದರೆ ಅವ್ರದ್ದೇ ಆದ ಒಂದು ಹಾಸ್ಯ ಪ್ರತಿಭೆಯನ್ನು ಈಗಲೂ ಇಮಿಟೇಟ್ ಮಾಡ್ತಾ, ಇಲ್ಲ ಅಂತಂದರೆ ಅವ್ರನ್ನೇ ಫಾಲೋ ಮಾಡ್ತಾ ಅದೆಷ್ಟೋ ಕಲಾವಿದರು ಈಗಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅಂತ ಹೇಳಬಹುದು. ಇಂತಹ ನಮ್ಮ ಬಾಲಕೃಷ್ಣರವರಿಗೆ ನನ್ನದೊಂದು ಹ್ಯಾಟ್ಸ್ ಆಫ್. ನಮ್ಮ ನರಸಿಂಹರಾಜು ಅವರು, ಇವರಂತೂ ಎಂಥ ಕಲಾವಿದ ಅಂತಂದರೆ ನಿಜವಾಗಲೂ ನಮ್ಮ ಇಡೀ ಚಿತ್ರರಂಗ ಕೈ ಎತ್ತಿ ಮುಗಿಬೇಕು. ಅಂತಹ ಅದ್ಭುತ ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳಬಹುದು. 1923 ತಿಪ್ಟೂರಿನಲ್ಲಿ ಜನಿಸಿದರು. ಇವರ ತಂದೆ ಒಬ್ಬ ಸಾಧಾರಣ ಕಾನ್ಸ್ಟೇಬಲ್ ಆಗಿದ್ದರು. ಇವರು ಚಿಕ್ಕ ವಯಸ್ಸಿನಿಂದಲೇ ಇವರು ಕೂಡ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ಇವರೊಂದು ನಾಟಕ ಮಂಡಳಿಯಲ್ಲಿ ಸೇರಿ, ಅಂದರೆ ಚಂದ್ರ ಮೌಳೀಶ್ವರ ಅನ್ನೋ ಒಂದು ನಾಟಕ ಮಂಡಳಿಯಲ್ಲಿ ಸೇರಿ ಇವರ ಒಂದು ಹಾಸ್ಯ ಅಭಿನಯವನ್ನು ಅಲ್ಲಿ ಕೂಡ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಕೂಡ ನಾಟಕಗಳಲ್ಲಿ ಇವರು ಅಭಿನಯ ಮಾಡ್ತಾಯಿದ್ರು. ಇವರು ಅನೇಕ ನಾಟಕ ಮಂಡಳಿಗಳಲ್ಲಿ ಕೆಲಸ ಮಾಡಿದ ಘನತೆ ಗೌರವ ಇವರಿಗೆ ಸಲ್ಲಬೇಕು. ಹಾಗೆಯೇ ಇವರ ತುಂಬ ಫೇಮಸ್ ಆದ ಚಿತ್ರ ಅಂತಂದರೆ ಬೇಡರ ಕಣ್ಣಪ್ಪ. ಇವರ ಮೊದಲ ಚಿತ್ರ ಕೂಡ ಬೇಡರ ಕಣ್ಣಪ್ಪನೇ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂದರೆ ಅಣ್ಣವರು ನಟಿಸಿದ ಚಿತ್ರದಲ್ಲಿ ಇವರು ಅರ್ಚಕರ ಪುತ್ರನ ಪಾತ್ರ ಮಾಡಿದರು. ಅಂದರೆ ಸಣ್ಣ ವಯಸ್ಸಿನಲ್ಲಿ ಇವರು ಈ ಪಾತ್ರ ಮಾಡಿದರು. ಹಾಸ್ಯ ಪಾತ್ರಗಳಿಗೆ ಹೇಳು ಮಾಡಿಸಿದ ಮುಖ ಆಗಿರ್ಬೋದು, ಇಲ್ಲಾಂತಂದರೆ ಅವರ ಮೈಕಟ್ಟಾಗಿರ್ಬೋದು, ಹೇಳು ಮಾಡಿಸ್ದಂಗಿತ್ತು. ಇವರ ಮತ್ತು ಬಾಲಕೃಷ್ಣ ಸರ್ ಅವರ ಒಂದು ಕಾಂಬಿನೇಷನ್ ಅಂತೂ ಇವತ್ತವರೆಗೂ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಅಂತಹ ಅದ್ಭುತ ನಟನೆಯನ್ನು ತೋರಿಸಿದ ನಮ್ಮ ನರಸಿಂಹರಾಜವರು ಯಾವ ಮಟ್ಟಕ್ಕೆ ಬೆಳೆದರು ಅಂತಂದರೆ, ಇವರುಗಳಿಗಿಂತ ಜಾಸ್ತಿ ಬ್ಯುಸಿ ಇವರು ಇರ್ತಾಯಿದ್ರು. ಇವರದ್ದು ಡೇಟ್ಸ್ ಸಿಗಬೇಕು ಅಂತಂದರೆ ಇವರು ಹಿಂದೆ ಬಿದ್ದು ಇವರು ಯಾವಾಗ ಫ್ರೀ ಇರ್ತಾರೋ ಅವಾಗ ಸಿನಿಮಾಗಳಲ್ಲಿ ಮಾಡಿಸ್ಕೋಬೇಕಾಗಿತ್ತು. ಆ್ಯಕ್ಚುಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, ಹೀರೋ ಹೀರೋಯಿನ್ ಡೇಟ್ಸ್ಗಿಂತ ನರಸಿಂಹರಾಜವರ ಡೇಟ್ಸನ್ನು ಮುಂಚೆ ಕೇಳಿ ನಂತರ ಹೀರೋ ಹೀರೋಯಿನ್ಸ್ನ ಡೇಟ್ಸ್ನ ಕೇಳ್ತಾ ಇದ್ರಂತೆ ನಿರ್ಮಾಪಕರು ನಿರ್ದೇಶಕರು. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದ ನಮ್ಮ ನರಸಿಂಹರಾಜವರು
ನಮ್ಮ ಕರ್ನಾಟಕದ ನರಸಿಂಹರಾಜ್ ಅವರು ಮದ್ರಾಸ್ಗೆ ಶಿಫ್ಟ್ ಆಗ್ತಾರೆ ಈ ಒಂದು ಚಿತ್ರರಂಗದ ಜರ್ನಿಯಲ್ಲಿ. ಹೀಗೆ ಶಿಫ್ಟ್ ಆದ ನರಸಿಂಹರಾಜ್ ಅವರು ಅದೆಷ್ಟೋ ಅದ್ಭುತ ಚಿತ್ರಗಳನ್ನು ನಟಿಸಿದ್ರು. ಹೀಗೆ ನಟಿಸಿ ಆ ಒಂದು ಕಾಲಕ್ಕೇ ಸ್ವಂತ ಮನೆಯನ್ನು ಇವರು ಮದ್ರಾಸ್ನಲ್ಲೊಂದು ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಕೂಡ ಕಟ್ಕೊಂಡ್ರು. ಅಂದರೆ ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಂತ ಮನೆ ಪಡೀಬೇಕು ಅಂತಂದರೆ ಅಷ್ಟೊಂದು ಸುಲಭವಾಗಿರಲಿಲ್ಲ ಆ ದಿನಗಳಲ್ಲಿ. ಆದರೆ ನಮ್ಮ ನರಸಿಂಹರಾಜು ಅವರು ಆಗಿನ ಕಾಲಕ್ಕೆ ಹೀರೋಗಳು ಹೀರೋಯಿನ್ಗಳು ಯಾರಿಗೂ ಸ್ವಂತ ಮನೆ ಇರ್ತಾ ಇಲ್ಲವಂತೆ. ಆದರೆ ನಮ್ಮ ನರಸಿಂಹರಾಜರು ಮೊಟ್ಟ ಮೊದಲಿಗೆ ಅವ್ರದ್ದೇ ಆದ ಒಂದು ಸ್ವಂತ ಮನೆಯನ್ನು ಮಾಡಿಕೊಂಡಿದ್ದವರು. ಇಂತಹ ಅದ್ಭುತ ನಟರು, ಅದೆಷ್ಟೋ ಚಿತ್ರಗಳು, 250 ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಅವರ ಪ್ರತಿಭಾ ಕೌಶಲ್ಯವನ್ನು ತೋರಿಸಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂತಹ ನಟ ಇನ್ನು ಹುಟ್ಟಲ್ಲ ಅನ್ನೋ ರೀತಿಗೆ ಇವರ ಒಂದು ಅಭಿನಯನ ತೋರಿಸಿದ್ರು. ಇವರ ಚಿತ್ರಗಳನ್ನು ಪಟ್ಟಿ ಹೇಳ್ತಾ ಹೋಯ್ತು ಅಂತಂದರೆ ದೊಡ್ಡ ಪಟ್ಟಿ ಇದೆ ಸ್ನೇಹಿತರೆ. ಇಂತಹ ಅದ್ಭುತ ನಟ ಮದ್ರಾಸ್ನಿಂದ ಬೆಂಗಳೂರಿಗೆ ಶಿಫ್ಟ್ ಆದರು. ಕಾರಣ, ಒಂದು ಚಿತ್ರಕ್ಕೆ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ರು. ಆಗ ಇವರು ಬೆಂಗಳೂರಿಗೆ ಶಿಫ್ಟ್ ಆಗಿ ನಾರ್ಮಲ್ ಆಗಿ ನಡೀತಾ ಇದ್ದ ಜೀವನದಲ್ಲಿ ಒಂದು ದಿನ ಕರಾಳ ರಾತ್ರಿ ಇವರು ಊಟ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ ಹೇಳಲೇ ಇಲ್ಲ. ಅವರಿಗೆ ಹೃದಯಾಘಾತವಾಗಿತ್ತು. ಅವರ ಕೊನೆಯುಸಿರೆಳೆದಿದ್ರು. ಇಂತಹ ನಟನೆ ಮಾಡಿದ ಅದ್ಭುತ ನಟ, ನಮ್ಮ ಹಾಸ್ಯ ಕಲಾವಿದ, ನಮ್ಮ ನರಸಿಂಹರಾಜ್ ಅವರನ್ನು ಕಳೆದುಕೊಂಡ ಚಿತ್ರರಂಗ ನಿಜವಾಗ್ಲೂ ಆಗಿನ ಕಾಲಕ್ಕೆ ಕಷ್ಟದಲ್ಲೇ ಸಿಲುಕಿತ್ತಂತ ಹೇಳಬಹುದು. ಎನಿವೇ ಸ್ನೇಹಿತರೆ, ನರಸಿಂಹರಾಜ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಇರಲಿ. ಹಾಗೆಯೇ ಹೀಗೆ ಹೇಳಬೇಕಾದ್ರೆ, ನಾನು ಒಬ್ಬ ಆ್ಯಕ್ಟರ್ ಅಂದರೆ ರೀಸೆಂಟಾಗಿ ಒಬ್ಬರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಅಭಿನಯದಿಂದ ಚಾಪು ಮೂಡಿಸಿದ ಒಬ್ಬರು ಕಲಾವಿದರು ನಮ್ಮ ಬುಲೆಟ್ ಪ್ರಕಾಶ್ ಅವರು. ಇವರು ರೀಸೆಂಟಾಗಿ ದೈವಾಧೀನರಾದರು. ಇವರು ಬರೋಬ್ಬರಿ 300 ಚಿತ್ರಗಳಲ್ಲಿ ನಟಿಸಿದರು. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಚಿತ್ರಗಳಲ್ಲಿ ನಟಿಸಿದ ಘನತೆ ಗೌರವ ಇವರಿಗೆ ಸಲ್ಲಬೇಕು. ಅಂತಹ ಆಕ್ಟರ್ನ ಕೂಡ ನೆನೆಸ್ಕೋಬೇಕು ಅಂತ ನನಗನ್ನಿಸ್ತು. ನಿಜವಾಗ್ಲೂ ಸ್ನೇಹಿತರೆ, ಇಂತಹ ಕಲಾವಿದರಿಂದಾನೇ ನಮ್ಮ ಚಿತ್ರರಂಗ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಕೂಡ ಹೇಳಬಹುದು. ಹಾಗೆಯೇ ಈಗಿನ ಜನ್ರೇಷನ್ ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತ ಹೇಳಬಹುದು ಇದನ್ನು. ದಯವಿಟ್ಟು ಈ ವಿಡಿಯೋನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಮಂಜುನಾಥ್ ಹಿಟ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಸೈನಿಂಗ್ ಆಫ್. ಲವ್ ಯು ಆಲ್, ಬಾಯ್.